ಅಂಗವಾಗಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಸರಳ ಆಚರಣೆ ಮಾಡಲು ಸಿಪಿಐ ಸಂತೋಷ್ ಸತ್ನಾಯಕ್ ಕರೆ. ಕೋವಿಡ್ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ನಿಪ್ಪಾಣಿ ನಗರದಲ್ಲಿ ಇದೇ 14ನೇ ತಾರೀಕಿನಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವ ಬದಲು ನಿಮಿತ್ತವಾಗಿ ಸರಳ ಜಯಂತಿಯನ್ನು ಸಿಂಪಲ್ ಆಗಿ ಆಚರಣೆ ಮಾಡಿ ಸುರಕ್ಷಿತವಾಗಿ ಇರಿ ಎಂದು ಸಿಪಿಐ ಸಂತೋಷ್ ಸತ್ನಾಯಕ್ ಕರೆ ನೀಡಿದ್ದಾರೆ. ಅವರು ಇಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿನ ದಲಿತ ಸಮುದಾಯಗಳ ಯುವಕರನ್ನು ಉದ್ದೇಶಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. ದೇಶದಲ್ಲಿ ಕೂಡಲೇ ಕೋವಿಡ್ ಅಲೆಯ ಭಾರಿ ಪ್ರಮಾಣದಲ್ಲಿ ಹರಡುತ್ತಿರುವುದರಿಂದ ನಾವೆಲ್ಲರೂ ಅಂಬೇಡ್ಕರ್ ಜಯಂತಿಯನ್ನು ಸಿಂಪಲ್ ಆಗಿ ಆಚರಣೆ ಮಾಡಿ ಅವರಿಗೆ ಗೌರವ ಸಲ್ಲಿಸೋಣ. ಕೇವಲ ಅದ್ದೂರಿಯಾಗಿ ಆಚರಣೆ ಮಾಡಿದರೆ ಸಾಲದು, ಸಿಂಪಲ್ ಆಗಿ ಆಚರಣೆ ಮಾಡಿ ಭಾವನಾತ್ಮಕವಾಗಿ ಅವರೊಂದಿಗೆ ಬೆರೆಯೋಣ ಎಂದು ಸಂತೋಷ್ ಸತ್ನಾಯಕ್ ಅವರು ತಿಳಿಸಿದರು. ಈ ವೇಳೆಯಲ್ಲಿ ದಲಿತ ಮುಖಂಡ ಸುರೇಶ್ ಕಾಂಬ್ಳೆ ಮಾತನಾಡಿ, ಪ್ರತಿ ಸಲವೂ ಅಂಬೇಡ್ಕರ್ ಜಯಂತಿ ಎಂದು ಏನಾದರೂ ಒಂದು ನೆಪ ಹೇಳಿ ನಮ್ಮನ್ನು ಕೆಲ ವರ್ಷಗಳಿಂದ ಅಂಬೇಡ್ಕರ್ ಜಯಂತಿಯನ್ನು ಸಿಂಪಲ್ ಆಗಿ ಆಚರಣೆ ಮಾಡಲು ಒತ್ತಾಯ ಮಾಡಿದ್ದರಿಂದ ನಾವು ಆಚರಣೆ ಮಾಡುತ್ತಾನೇ ಬಂದಿದ್ದೇವೆ. ಆದರೆ ಈ ವರ್ಷ ಕೋವಿಡ್-19 ಹೆಸರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಅವಕಾಶ ನೀಡುತ್ತಿಲ್ಲ. ಬೆಳಗಾವಿಯಲ್ಲಿ ಲೋಕಸಭೆಯ ಚುನಾವಣೆ ಕೂಡ ನಡೆಯುತ್ತಿದೆ. ಅಲ್ಲಿ ಮಾತ್ರ ಯಾವುದೇ ಅಡೆತಡೆ ಇಲ್ಲದೆ ಚುನಾವಣೆ ಪ್ರಚಾರಕ್ಕೆ ಅಡೆತಡೆಗಳಿಲ್ಲದೆ ಪರ್ಮಿಷನ್ ಕೊಡುತ್ತಿದ್ದಾರೆ. ಆದರೆ ನಮಗೆ ಮಾತ್ರ ಈ ರೀತಿಯ ಏನಾದರೂ ಕೋವಿಡ್ ಕುಂಟು ನೆಪವನ್ನೆಲ್ಲ ಹೇಳುತ್ತಾ ಸಿಂಪಲ್ ಆಗಿ ಆಚರಣೆ ಮಾಡಬೇಕೆಂದು ಆದೇಶವನ್ನು ಮಾಡುತ್ತಿದ್ದಾರೆ. ಇದರಿಂದ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂತಾಗಿದೆ ಎಂದು ಸುರೇಶ್ ಕಾಂಬ್ಳೆ ಖಡಕ್ ಆಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಸಭೆಯಲ್ಲಿ ಚಿಕ್ಕೋಡಿ ವಲಯ ಉಪ ವರಿಷ್ಠಾಧಿಕಾರಿಯಾದ ಮನೋಜ್ ಕುಮಾರ್ ನಾಯ್, ಗ್ರಾಮೀಣ ಠಾಣೆಯ ಪಿಎಸ್ಐ ಬಿಎಸ್ ತಳವಾರ್ ಹಾಗೂ ನಿಪ್ಪಾಣಿ ನಗರಸಭೆಯ ಪೌರಾಯುಕ್ತ ಮಹಾವೀರ್ ಬೋರಣ್ಣವರ್, ಪಿಎಸ್ಐ ಅನಿತಾ ರಾಥೋಡ್ ಹಾಗೂ ಸಿಬ್ಬಂದಿ ವರ್ಗದವರು ನಿಪ್ಪಾಣಿ ನಗರ ಗ್ರಾಮೀಣ ಭಾಗದಿಂದ ಅನೇಕ ದಲಿತರು, ಧುರೀಣರು, ಯುವಕರು ಹಾಜರಿದ್ದರು. आणि 2020 तर सगळ्यांना माहिती आहे, गेल्या वर्षी कोरोनाचा करार होता. आणि 2021 पहिली एक विषय मी क्लॅरिफाय करतो की 2021 आता इलेक्शनचं हे कोड ऑफ कंडक्ट आहे, इलेक्शनचं काही तर अडथळा आहे त्यासाठी हे होऊ शकत नाही, त्याच्यासाठी हे SOP इम्प्लिमेंट केलं म्हटलं तर हे चुकीचं आहे, हे तुम सगळ्यांचा गैरसमज. पहिली गोष्ट येणे फक्त 2021 मध्ये आता जे काय SOP आहे ते दॅट इज इन कनेक्शन विथ कोविड-19 तेवढं कोरोनाचं संबंधित जे काय आहे त्या हिशोबाने आहे. आणि तहसीलदार साहेबांचं जेव्हा ऑफिसमध्ये तहसीलदारांचं मीटिंग झालं काय आपल्याला काही सतत मित्र आले होते त्या दिवशीच एक तहसीलदार साहेबांनी एक मीटिंग बोलवलं होतं बाबू जगजीवन रामांचं जयंती प्लस डॉक्टर बी आर आंबेडकरांचं जयंती कुठल्या पद्धतीनं साजरा करायचा आहे त्यासाठी तालुका लेवलचे सगळे ऑफिसर्स आणि सगळे SC ST चे काही आपले लीडर्स आहेत त्यांच्या मीटिंग बोलवलं होतं. आणि त्या मीटिंगमध्ये